वास्तव न्यूज में स्वागत है आपका। मैं हूं सरदार। विजयपुर शहर के मोरन केरी एक गली में इरना भाग्यवाड़ी कितनी बार महानगर पालिका के अधिकारियों को एक अर्जी लिखकर तो दी गई ताकि यहां पर जमीन के अफरा तफरा का यहां पर एक एलिगेशन भी किया गया। कई बार इन्होंने महानगर पालिका के संबंधित अधिकारियों को मुलाकात भी की मगर डोंट केयर करने लग गए। तब इरना भागेवाड़ी महादेव भागेवाड़ी कहने वाले जो ये सेक्स हम आपको इसी वीडियो में तो साथ साथ बता रहे हैं ताकि ये महानगर पालिका के अर्जी देते देते शायद इनकी जिंदगी कट जाती थी होगी। महानगर पालिका वाले कभी भी यहाँ पर न्याय के लिए नहीं कर सकते क्योंकि यहाँ पर इनको जाने को ही शायद महानगर पालिका वालों को बेजार होता होगा या तो इनकी लापरवाही होती होगी। अब यही सोच समझकर इरना जो आप ये जो भागेवाड़ी जो कह रहे हैं इनका सर नेम है तो इन्होंने सीधा सीधा साफ सीधा लोकायत हाफिस को जाकर इन्होंने उनके भी खिलाफ यहाँ पर एक अर्जी दे दी। तब इन्होंने यहाँ पर आकर तोड़फोड़ किया और सही इंसाफ मिल गया। तो सोचो कितनी लापरवाही है इस महानगर पालिका के संबंधित अधिकारियों की। जब तक इन्होंने अर्जी देते हैं तो उसको डोंट केयर करते हैं, तहकीकत नहीं करते। जब ऊपर से कोई नीचे पानी आ जाता है तो तुरंत यहाँ पर जाकर सीधा सीधा इंसाफ देते हैं और तहकीकत भी करते हैं। सुनिए इनकी जुबान से एक रिपोर्ट। ಇಲ್ಲಿ ನೋಡ್ರಿ ಸರ, ನಾವು ಮುರಳಿಕೆರೆ ಅವರು ಮಹಾದೇವ ವೀರಪ್ಪ ಭಾಗ್ಯವಾಡಿ ಅಂತೇಳಿ ನಮ್ಮ ಹೆಸರು. ನನಗೆ ರಸ್ತೆ ಕೊಡಲಿಕ್ಕೆ ಸ್ವಲ್ಪ ನಮ್ಮ ಅಣ್ಣತಮ್ಮರಾಗಲಿ ಅಥವಾ ಆಜುಬಾಜುದವರು ತೊಂದರೆ ಕೊಟ್ಟಿದ್ದರು. ಆನಂತರ ಏನದ ನಾನು ಕಮಿಷನರ್ಗೆ ಕಂಪ್ಲೇಂಟ್ ಮಾಡಿದ್ದೆ. ಕಮಿಷನರ್ ಕಂಪ್ಲೇಂಟ್ ಮಾಡಿದರು, ಒಂದೂವರೆ ವರ್ಷ ಆದರೂ ಅವರು ಏನೂ ಮಾಡಲಿಲ್ಲ. ಒಂದು ಲೋಕಾಯುಕ್ತಕ್ಕೆ ಹೋದೆ, ಲೋಕಾಯುಕ್ತವರು ಕೆಲಸ ಮಾಡಿ ಕೊಟ್ಟಿದ್ದಾರೆ. ಇವತ್ತಿನ ಪ್ರತ್ಯೇಕ ಏನದ ಅದು ವರ್ಕ್ ನಡೆದದ. ಅದು ಸರ್ಕಾರಿ ರಸ್ತೆ ರೀ, ಸರ್ಕಾರಿ ರಸ್ತೆದೊಳಗೆ ನನಗೆ ಈ ಗೇಟ್ದಿಂದ ರೋಡ್ ತನ ಬಾಗಿಲು ಬೇಕಲ್ರಿ. ರೋಡ್ ಎಷ್ಟು ಫುಟ್ ದಾರಿ ಇದ್ರಲ್ಲಿ? ನಂದು 4 ಫುಟ್. 4 ಫುಟ್ ದಾರಿ ಇದ್ರಿ. ಅವ್ರೇನು ಮಾಡಿದ್ರಿ? ಈಗ ಅವರು ಎಲ್ಲ ತೆರವುಗೊಳಿಸ್ಬಿಟ್ರಿ. ಅವರು ಸರ್ಕಾರಿ ಜಾಗದಾಗ ಏನೇನು ಕಟ್ಟಕೊಂಡಿದಾರ ಅದನ್ನ ತೆರವುಗೊಳಿಸಿದ ನನ್ಗೆ ರಸ್ತೆ ಕುಲ ಆಗ್ಬಿಡ್ತು. ಈಗ ನೀವು ಮೊದಲು ಅವ್ರಿಗೆ ಹೇಳಿದ್ರಿ? ಎಲ್ಲ ಒಂದೂವರೆ ವರ್ಷ ಆಯ್ತು. ಅವ್ರೇನು ಅಂತಿದ್ರಿ? ಅವ್ರೇನು ಇಲ್ಲ, ಇದು ನಿಮ್ದಲ್ಲ, ನಿಮ್ ಜೋರೂ ಇಲ್ಲ ಕಡೆ ಹೇಳ್ಕೊತ ಹೊಂಟಿದ್ರು. ಆದ್ರೂ ಸರ್ಕಾರಿ ಜಾಗದಾಗ ಅದಿರಪ್ಪ, ನೀವು ಅದಿರಿ ನಾವು ಅದೀವಿ ಅಂತ ಹೇಳ್ಕೊತ ಬಂದೆವು. ಆದ್ರೂ ಅವ್ರು ಕೇಳಿಲ್ಲ. ಅನಿವಾರ್ಯ ಈ ಪರಿಸ್ಥಿತಿ ಬಂತು. ಈಗ ಇದು ಮಹಾನಗರ ಪಾಲಿಕೆ ಅವರು ಅತಿಕ್ರಮಣ ಮಾಡಿದ್ದಾರೆ, ವ್ಯಕ್ತಿತ್ವ ನಮ್ಮ ಕಂಪ್ಲೇಂಟ್ ಮಹಾನಗರ ಪಾಲಿಕೆಯವರೇ
ಆದೇಶ ಮಾಡ್ಯಾರ ಲೋಕಾಯುಕ್ತವ್ರದಿಂದ ಆದೇಶ ಬಂದೊಳಕ್ಕೆ ಅವ್ನ ಕಮಿಷನರ್ ಇದು ಮುರಳಿಕೆರೆ ಬಸವನಗರ ಬಾಗಲಕೋಟೆ ಕ್ರಾಸ್ ಬಸವನಗರ ಹತ್ತಾರ ಮುರಳಿಕೆರೆ ಅಂತಾರ ಎಲ್ಲ ಕೇಳ್ತಾ ಇರ್ತಾರೆ ಇಪ್ಪತ್ತು ಫುಟ್ ಇಪ್ಪತ್ತು ಫುಟ್ ಅದು ಮುಂದಿನ ಎಲ್ಲ ಮನೆ ಒಳಗೆ ಈಗ ಅವ್ರಿಗೆ ಟೈಮಿಂಗ್ ಕೊಟ್ಟಾರೇನು ಮೊದಲು ಕೊಟ್ಟಿದ್ರಿ ಈಗ ಈಗೇನು ಕೊಟ್ಟಿದ್ರು ಅವ್ರಿಗೆ ಡೈರೆಕ್ಟ್ ಮೊನ್ನೆ ಮೂರು ದಿನ ಹಿಂದೆ ಬಂದಿದ್ರು ಅವಾಗೂ ಅವ್ರಿಗೆ ಹೇಳಿ ಹೋಗ್ಯಾರ ಮತ್ತು ಇವತ್ತು ಡೈರೆಕ್ಟ್ ಮುಂಜಾನೆ ಆರೂವರೆಗೆ ಬಂದು ತಮ್ಮ ಕೆಲಸ ತಗೊಂಡು ಸ್ನಾನ ಮಾಡ್ಯಾರ ತಮ್ಮ ಹೆಸರು ಮಹಾದೇವ್